ஹலோ, குட் மார்னிங். வெல்கம் பேக் டு த சேனல். கிருபா மல்லா, நானும் கிருபா. ஊரிந்த பந்தெல்ல நின்ன ராத்திரி அம்ம ரொட்டி மாட்கொட்டிரு, அதே ரொட்டி திந்தி ஒன்னொந்து பல்லேனும் ஹாகே இது. ஹாகே இவத்து பெளிகே திண்டி அதே ரொட்டினே மாத்தினி. ஸ்ரேயு அதே எப்ஸ்பிட்டு ஸ்கூலிக்கு ஒய்யதுக்கு ஏன் பேக்கு அந்த கேள்பேக்கு. ஸ்வல்ப சௌதைக்காய், ஸ்வல்ப அல்ல, சுமார் சௌதைக்காய் தந்திதினி. நின்ன ஏன் மாட்தே, ஹாலு மொசரு ஆத்தரதெல்ல தெக்திட்டே ಹಾಗೆ ಹೋಗಿ ಮಲಗ್ದೆ. ಊರಿಂದ ತಂದಿರೋ ಹಾಲನ್ನ ಕೂಡ ಹೆಪ್ಪ ಹಾಕಿದೆ, ಹೆಪ್ಪ ಆಗಿದೆ. ಅದನ್ನ ಬೇರೆ ಬಾಕ್ಸಿಗೆ ಹಾಕ್ಬೇಕು. ಅಮ್ಮ ಒಂದಿಷ್ಟು ಬಾಕ್ಸಿಗೆ ಹಾಕ್ಕೊಟ್ಟಿದ್ರು, ಆ ಬಾಕ್ಸಿಗೆ ಹಾಕ್ಬೇಕು. ಈಗ ಜಸ್ಟ್ ಎದ್ದು ಬಂದೆ, ನೀರು ಕುಡ್ದಿಲ್ಲ. ಈಗ ಬೆಳಗ್ಗೆ ಕೆಲಸನ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಕಟ್ಟೆ ಒರೆಸಿಲ್ಲ, ಏನೂ ಇಲ್ಲ. ಅದೆಲ್ಲ ಕ್ಲೀನ್ ಮಾಡಿಕೊಂಡು ತರಕಾರಿ ತೆಗೆದಿಡ್ಬೇಕು. ಮಡ್ಲಕ್ಕಿ ಹಾಕಿದ ಮಡ್ಲಕ್ಕಿನ ಸೌಂಡ್ಸ್ ಇಲ್ಲ, ಅದೆಲ್ಲ ಕೆಲಸ ಇದೆ. ಚಕ್ಲಿ ಕೊಟ್ಟಿದ್ರು, ಹಾಗೆ ಕವರಲ್ಲಿದೆ. ಅಮ್ಮ ರಾತ್ರಿ ತೆಗೆದಿಟ್ಟೆ ಅಂತ ಹೇಳಿದ್ರು, ಸುಳ್ಳೆ ಹ್ಞೂ ಅಂದೆ. ಬರೋದಕ್ಕೆ ನಂಗೆ ಸುಸ್ತಾಗ್ಬಿಡ್ತು. ಒಂದು ರೊಟ್ಟಿ ತಿಂದು ಹೋಗಿ ಹೇಗೆ ಮಲಗಿದ್ನೋ ಗೊತ್ತಿಲ್ಲ. ರಾತ್ರಿ 3:30 ಎಚ್ಚರ ಆಯಿತು. ಆಮೇಲೆ ಸರಿಯಾಗಿ ನಿದ್ದೆನೇ ಬರಲಿಲ್ಲ. ಆಮೇಲೆ 6:30 ಎದ್ದು ಬಂದೆ. ಹಾಗೆ ಮಲಗಿ ಹೀಗೆ ಮಲಗಿ ಏನು ಕೆಲಸ ಇಲ್ಲಲ್ಲ, ಹಾಗಾಗಿ ಲೇಟಾಗಿನೇ ಎದ್ದು ಬಂದೆ. ಶ್ರೇಯನಿಗೆ ಎಬ್ಬಿಸ್ಬೇಕು. 7 ಗಂಟೆ ಆಯಿತು. ನೀರು ಕುಡಿದು ಫಸ್ಟು ಕ್ಲೀನ್ ಮಾಡ್ಕೊತೀನಿ, ಆಮೇಲೆ ನೀರು ಕುಡಿತೀನಿ. ತರಕಾರಿ ಎಲ್ಲ ತೆಗೆದಿಡ್ಬೇಕು. ಇವತ್ತಿನ ಬ್ಲಾಗ್ನ ಊರಿಂದ ಬಂದಮೇಲೆ ಫಸ್ಟ್ ಟೈಮ್ ನನ್ನ ಅಡುಗೆ ಮನೇಲಿ ನೋಡ್ತಾ ಇದ್ದೀರಾ. ಊರಿನ ವ್ಲಾಗ್ನು ಅಲ್ಲ, ಊರಿನ ವ್ಲಾಗ್ ಅಂದರೆ ಊರಿಂದೊಂದು ವ್ಲಾಗ್ ಇದೆ, ಅದನ್ನು ಹಾಕ್ತೀನಿ. ನಾನು ಬರೋ ದಿನ ಊರಲ್ಲಿ ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ನಡೀತು, ಅಲ್ಲಿದೊಂದು ಸ್ವಲ್ಪ ವ್ಲಾಗ್ನ ಹಾಕಿ ಮನೇದೊಂದು ಸ್ವಲ್ಪ ವ್ಲಾಗ್ ಹಾಕಿ ಹಾಗೆ ಎಂಡ್ ಕೂಡ ಮಾಡಿಬಿಡ್ತೀನಿ. ಇವತ್ತು ವ್ಲಾಗ್ ಮಾಡೋ ಮೂಡಲ್ಲಿಲ್ಲ, ಮಾಡಬಾರ್ದು ಅಂದ್ಕೊಂಡೆ. ಆ ವ್ಲಾಗ್ ಇತ್ತಲ್ಲ, ಅದ್ರ ಜೊತೆ ನನ್ನ ವ್ಲಾಗ್ನು ಸೇರಿಸಿ ಅದನ್ನು ಹಾಕ್ತೀನಿ. ಅದೇ ತರಕಾರಿ ಎಲ್ಲ ತೆಗೆದಿಡಬೇಕು. ತರಕಾರಿ ಈ ಸಲ ಏನೂ ತರಲಿಲ್ಲ ನಾನು, ಬರೀ ಸೌತೆಕಾಯಿ ಬದನೆಕಾಯಿ ತೋರಿಸ್ತೀನಿ. ತೋರಿಸಿದ್ದೀನಿ ನಿಮಗೆ ಹಳೆ ವ್ಲಾಗಲ್ಲಿ, ಈಗ ತೆಗೆದಿಡೋದನ್ನ ಕೂಡ ತೋರಿಸ್ತೀನಿ. ಬನ್ನಿ, ಹೋಗಿ ನೋಡ್ಕೊಂಡು ಬರೋಣ. ಕ್ಲೀನ್ ಮಾಡ್ಕೊಂಡು ಬರೋಣ, ನೋಡ್ಕೊಂಡು ಬರೋಣಲ್ಲ, ಮಾಡ್ಕೊಂಡು ಬರೋಣ. ನಾನು ಮಾಡಿಲ್ಲ, ಮೊಸರು ಹೆಪ್ಪಾಕಿದ್ದೀನಿ, ಅದನ್ನು ತೆಗೆದಿಡಬೇಕು. ಬನ್ನಿ, ಇವತ್ತು ಏನೇನು ನಡೆಯುತ್ತೆ ಅನ್ನೋದನ್ನ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ. ಊರಿನ ವ್ಲಾಗ್ನ ಕೊನೆಗೆ ಹಾಕ್ತೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಊರಿಂದ ಬಂದಮೇಲೆ ಕೆಲಸ ಮಾಡೋದಕ್ಕೆ ತುಂಬ ಬೇಜಾರು ಅನ್ನಿಸ್ತಿರುತ್ತೆ, ಆದರೆ ಮಾಡಲೇಬೇಕಲ್ಲ, ಏನೂ ಮಾಡೋಕ್ಕಾಗಲ್ಲ. ಹಾಲು ತಂದಿದ್ದೆ, ಅದು ಅಮ್ಮನ ಮನೆ ಹಾಲು ಏನಾದರೆ ತುಂಬ ಗಟ್ಟಿ ಇರುತ್ತೆ, ಅದು ಹಾಲು ಒಂದೊಂದ್ಸಲ ಒಡೆದು ಹೋಗಿಬಿಡುತ್ತೆ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ರಾತ್ರಿನೇ ಹೆಪ್ಪು ಹಾಕಿಬಿಟ್ಟೆ. ಅದು ಹೆಪ್ಪು ಹಾಕೋದಕ್ಕೆ ಅಂತ ಬಿಸಿಗಿಟ್ಟಿದ್ದೆ, ಅದು ಕೂಡ ಉಕ್ಕಿ ಹೋಗಿತ್ತು. ಅದು ಒಂದು ಕೆಲಸ ಆಯಿತು. ನಾನು ಬಾಕ್ಸಿಗೆ ಹಾಕಿ ಹೆಪ್ಪು ಹಾಕಬೇಕಾಗಿತ್ತು. ಯಾವಾಗಲೂ ಹಾಗೆ ಮಾಡ್ತೀನಿ. ತುಂಬ ಬಿಸಿ ಇತ್ತಲ್ಲ, ಮತ್ತು ಇದರಲ್ಲೇ ಹಾಕಿದೆ, ಬೆಳಗ್ಗೆ ಹೇಗಿದ್ರೂ ತೆಗೆಯೋದಕ್ಕಾಗುತ್ತೆ ಅಂತ. ನನಗೆ ನಿನ್ನೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ಊರಿಂದ ಬರಬೇಕಿದ್ರೆ ನನಗೂ ಬರೋ ಹಾಗಾಗಿರಲಿಲ್ಲ. ಶ್ರೇಯು ಕೂಡ ಬರೋಕ್ಕೆ ಒಂಥರ ಬೇಜಾರು ಮಾಡ್ತಾ ಇದ್ದ, ಆದರೂ ಬರಲೇಬೇಕಲ್ಲ. ನಾನು ಬೇಗನೆ ಬರೋಕ್ಕೆ ಅಂತ ಹೋದವಳು, ಅದು ನೋಡಿದ್ರೆ ಹುಷಾರಿರಲಿಲ್ಲ, ಅಮ್ಮಂಗೂ ಹುಷಾರಿರಲಿಲ್ಲ, ನನಗೂ ಹುಷಾರಿ ತಪ್ಪಿತು. ಅಲ್ಲಿ 7 ದಿನ ಆಗಿತ್ತು, 7 ದಿನಕ್ಕೆ ತವ್ರ ಮನೆಯಿಂದ ಬರಬಾರ್ದು ಅಂತಾರೆ, ಯಾರ ಮನೆಯಿಂದ ಆದರೂ ಅಷ್ಟೇ. ಆದರೆ ನಾನು 2 ದಿನ ಚಿಕ್ಕಮ್ಮನ ಮನೆಯಲ್ಲಿ ಉಳಿದಿದ್ದೆ ಅಲ್ಲ, ಹಾಗಾಗಿ ಚಿಕ್ಕಮ್ಮನ ಕೇಳಿದೆ, ಹಳೆ ಮನೆ ಚಿಕ್ಕಮ್ಮನ ಹೋಗ್ಬೋದಾ ಅಂತ. ನೀನು 2 ದಿನ ಬೇರೆಯವ್ರ ಮನೇಲಿ ಉಳಿದಿದೆಯಲ್ಲ, ಪರವಾಗಿಲ್ಲ ಹೋಗು ಅಂತ ಹೇಳಿದ್ರು. ನಾನು ಅದು ಲೆಕ್ಕ ಮಾಡಿರಲಿಲ್ಲ. ಹಳೆ ಮನೆ ಚಿಕ್ಕಮ್ಮನೆ ಮತ್ತೊಂದು ಸಣ್ಣ ಚಿಕ್ಕಮ್ಮ ಇದ್ದಾರಲ್ಲ, ಅವ್ರು ಅಂದರು 7 ದಿನ ಆಯ್ತಲ್ಲ ನೀ ಬಂದು ಅಂತ ಅಂದರು. ಆಮೇಲೆ ಕೇಳಿದೆ ದೊಡ್ಡ ಚಿಕ್ಕಮ್ಮನ, ಇಲ್ಲ ಹೋಗು ಅಂತ ಹೇಳಿದ್ರು. ನಾನು ಹುಷಾರಿಲ್ದಿರೋದಕ್ಕೆ ಏನು ಒಂಥರ ಆ ಕಡೆ ಗಮನವೇ ಕೊಡಲಿಲ್ಲ. ಚಿಕ್ಕಮ್ಮನ ಮನೆಯಲ್ಲೆಲ್ಲ ಮಡ್ಲಕ್ಕಿ ಹಾಕಿದ್ರಲ್ಲ, ಎಲ್ಲ ಅಮ್ಮ ಎಲ್ಲ ಹಾಕಿದ್ರಲ್ಲ, ಅದನ್ನೆಲ್ಲ ತೆಗಿತಾ ಇದ್ದೆ. ನಮ್ಮಲ್ಲಿ ಮಡ್ಲಕ್ಕಿಗೆ ಏನಂದರೆ ಸ್ವಲ್ಪ ಬೇಳೆ ಕೂಡ ಹಾಕ್ತಾರೆ, ತೊಗರಿ ಬೇಳೆನ ಹಾಕಿ ಅಕ್ಕಿ ಹಾಕಿ ಅಡಿಕೆ ಎಲೆ ಆ ಥರ ಹಾಕಿನೇ ಮಡ್ಲಕ್ಕಿ ಹಾಕ್ತಾರೆ. ಅಕ್ಕಿ ಏನಂದರೆ ಸ್ವಲ್ಪ ಜಾಸ್ತಿ ಹಾಕ್ತೀವಿ ನಮ್ಮಲ್ಲಿ, ನೋಡ್ಬೋದು ನೀವು. ಇದಕ್ಕೂ ಜಾಸ್ತಿ ಹಾಕ್ತಾರೆ ಹಳಬರೆಲ್ಲ. ಈ ಅಕ್ಕಿನ ನಾವು ದೋಸೆಗೆ ನೆನೆಸ್ತೀನಿ, ಅಂದರೆ ಕಡಲೆಬೇಳೆ ಸಾರಿ ತೊಗರಿ ಬೇಳೆ ಹಾಕಿರ್ತಾರಲ್ಲ, ಹಾಗಾಗಿ ಚಕ್ಲಿ ಅಮ್ಮ ಇಷ್ಟು ಕೊಟ್ಟಿದ್ರು. ಇದರಲ್ಲಿ ಶಶಿ ಕೊಡಬೇಕು ಆಶಂಗೆ, ಅಲ್ಲೇ ಬೇರೆ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ, ಚಿಕ್ಕಮ್ಮನ ಮನೆಯಿಂದ ತಂದಿರೋ ತೊಡದೊಳಗೆ ಕೊಟ್ಟಿದ್ಲು, ಅದರದ್ದು ಒಂದು ಸ್ವೀಟನ್ನು ಆಶಂಗೆ ಕೊಟ್ಟೆ. ಸೌತೆಕಾಯಿ ಕೂಡ ಹಾಕ್ಕೊಡ್ಬೇಕಾಗಿತ್ತು ನನಗೆ. ಸಂಜೆ ನಾನು ಏನು ಕಾರಲ್ಲಿ ಏನು ವಸ್ತುಗಳನ್ನ ಇಡಲೇ ಇಲ್ಲ, ನಮ್ಮನೆಯವರೇ ಎಲ್ಲ ಇಡ್ತಾ ಬಂದರು, ಹಾಗಾಗಿ ನನಗೆ ಸೌತೆಕಾಯಿ ಸಿಗಲೇ ಇಲ್ಲ. ಆಶಂಗೆ ಹಾಲು ತಂದಿದ್ದೆ, ಗೀಬಿನ ಹಾಲು, ಅದನ್ನು ಕೊಟ್ಟೆ ಅವಳಿಗೆ. ಅದ್ರ ಜೊತೆಗೆ ಚಕ್ಲಿ ಮತ್ತು ಇದನ್ನು ತೊಳೆದೊಳಗೆ ಕೊಟ್ಟೆ. ಅವಳು ಪಾಪ ನನಗೆ ಉಂಡೆ ಮತ್ತು ಏನದು ಕರ್ಜಿಕಾಯಿ ಅದನ್ನೆಲ್ಲ ಕೊಟ್ಟಲು ವಾಪಸ್ಸು. ಅಲ್ಲಿ ರೋಡಿಗೆ ಬಂದು ಹಾಲನ್ನು ಇಸ್ಕೊಂಡು ಹೋದಳು. ಆಮೇಲೆ ಅವಳು ಅವರಿಗೆಲ್ಲ ತುಂಬ ಇಷ್ಟ ಅಂತೆ ಗಿಣ್ಣ. ನಾನು ಶಶಿ ಮನೆ ಕೊಟ್ಟಾಗೆ ಅವ್ರ ಮನೆಯವರಿಗೆ ತಿನ್ನಬೇಕು ಅಂತ ಅನಿಸಿತ್ತಂತೆ.
ಹೇಳಿದ್ಲು. ಆಮೇಲೆ ಅವಳಿಗೆ 2 ಲೀಟ್ರ್ ಹಾಲು ಕೊಟ್ಟೆ. ನಾನು ಕೂಡ ಒಂದು ಸ್ವಲ್ಪ ಹಾಲನ್ನ ಇಟ್ಕೊಂಡೆ. ಅಮ್ಮನ ಹತ್ರ 2 ದಿನದ್ದು ಹಾಲನ್ನ ಕರೆಸಿ ಅವಳಿಗೆ ಕೊಟ್ಟೆ. ಮತ್ತೆ ಅಮ್ಮ ಅಲ್ಲಿ ಮನೇಲಿ ಯಾರೂ ತಿನ್ನಲ್ಲ. ಹಳೆ ಮನೇಲಿ ಕೇಳಿದ್ರೆ ಅಯ್ಯಪ್ಪ ಬೇಡ ಅಂತಾರೆ, ಯಾಕಂದ್ರೆ ಅವ್ರ ಮನೇಲಿ ಇರೋ ಎಮ್ಮೆ ಹಾಲು ಕುಡಿದ್ರೆ ಅವ್ರಿಗೆ ಸಾಕಾಗಿ ಹೋಗಿದೆ, ಇನ್ನೊಂದು 15 ದಿನ ಬಿಟ್ಟು ನಮ್ಮದು ಇನ್ನೊಂದು ಎಮ್ಮೆ ಕರ ಹಾಕುತ್ತೆ ಅಂತ ಚಿಕ್ಕಮ್ಮ ಹೇಳ್ತಾ ಇದ್ರು. ನಮ್ಮಮ್ಮ ಅಕ್ಕಪಕ್ಕ ಮನೇಲಿ ಕೊಡ್ತಾರೆ, ಯಾರು ಕುಡಿದಿಲ್ಲ ಅಂದರೆ ತೆಂಗಿನ ಗಿಡ ಇರುತ್ತಲ್ಲ ಅದ್ರ ಬುಡಕ್ಕೆ ಒಯ್ದು ಹಾಕಿ ಬರ್ತಾರೆ. ನಮ್ಮ ಹಳ್ಳಿಗಳಲ್ಲಿ ಹಾಗೆ ನಡೆಯುತ್ತೆ, ಗೀಬಿನ ಹಾಲನ್ನು ಅದೇ ಥರ ಮಾಡ್ತಾರೆ. ಶ್ರೇಯು ಲಂಚ್ ಬಾಕ್ಸ್ನ ಬ್ಯಾಗ್ನ ಊರಿಗೆ ಒಯ್ದಿದ್ದೆ, ಅಲ್ಲೇ ವಾಶ್ ಎಲ್ಲ ಮಾಡಿದ್ದೆ, ಸುಮಾರು ದಿನ ಆಗಿತ್ತಲ್ಲ, ಹಾಗಾಗಿ ನೋಡ್ಬೋದು ಸೌತೆಕಾಯಿ ಎಷ್ಟು ಸಿಕ್ಕಿದೆ ಅಂತ. ಒಂದ್ಸಲ ಕೊಯ್ದಿದ್ರು ಅಮ್ಮ, ಮತ್ತೆ ಇನ್ನೊಂದ್ಸಲ ಹೋಗಿ ಬಳ್ಳಿಗೆಲ್ಲ ಹೋಗಿ ಸೌತೆಕಾಯಿನ ಕೊಯ್ಕೊಂಡು ಬಂದರು. ಆಶಂಗೂ ಕೊಡಬೇಕಾಗಿತ್ತು, ನಾನು ಅದೇ ಮರೆತು ಬಿಟ್ಟೆ, ಶಶಿಗೆ ಒಯ್ದು ಕೊಡಬೇಕು. ಇಷ್ಟು ಸೌತೆಕಾಯಿ ಇತ್ತು, ಎಳೆಯ ಸೌತೆಕಾಯಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವೇನಂದರೆ ಹದ್ದು ಮಾಡೋದು ಅಂತ ಹೇಳ್ತೀವಿ ಸೌತೆಕಾಯಿನ. ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಸೂಜಿ ಬೆಣಸಿರುತ್ತಲ್ಲ ಅದನ್ನು ಚೆನ್ನಾಗಿ ಕುಟ್ಟುಬಿಟ್ಟು ಸಣ್ಣ ಸೌತೆಕಾಯಿ ಹೆಚ್ಚಿ ಅದನ್ನು ಊಟದ ಜೊತೆನೂ ತಿಂತೀವಿ, ಆಮೇಲೆ ಹಾಗೇನೂ ತಿನ್ಬೋದು, ಅದು ಚೆನ್ನಾಗಿರುತ್ತೆ. ಅಮ್ಮ ರಂಗೋಲೆ ಹಿಟ್ಟು ತೊಗೊಂಡಿದ್ರು, ನಾನು ಹೋದ ಸಲನೇ ನಮ್ಮನೇರು ಹೋದಾಗ ಕೊಟ್ಟು ಕಳಿಸ್ಬೇಕಿತ್ತು, ಈ ಸಲ ನೆನಪು ಮಾಡಿ ಒಯ್ಯಿ ಅಂತ ಇಟ್ಟಿದ್ರು, ಅದನ್ನು ಕೂಡ ತೊಗೊಂಡು ಬಂದೆ. ಅಲ್ಲಿ ಊರಲ್ಲಿ ಮಾರೋದಕ್ಕೆ ಬರ್ತಾರೆ, ನಮಗೆ ಇಲ್ಲೆಲ್ಲೂ ಸಿಗಲ್ಲ, ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ತುಂಬ ರೇಟ್ ಹೇಳ್ತಾರೆ. ಅಲ್ಲಿ ಕಮ್ಮಿ ರೇಟ್, 20 ರೂಪಾಯಿ ಒಂದು ಪ್ಯಾಕ್ ಇರಬೇಕು. ಚಿಕ್ಕಮ್ಮನ ಮನೆಯಿಂದ ತಂದಿರೋ ತೊಡದೊಳಗೆ, ಇದು ತೊಡದೊಳಗೆ ಶಶಿಗೆ ತುಂಬ ಇಷ್ಟ, ಹಾಗಾಗಿ 2 ಪ್ಯಾಕ್ನ ಶಶಿಗೆ ಕೊಡ್ತೀನಿ. ನಮಗೆ ಎಲ್ಲಾದರೂ ಸಿಗ್ತಾ ಇರುತ್ತೆ. ಪಾಪ ಚಿಕ್ಕಮ್ಮ ನಮಗೆ ಅಂತ ಕೊಟ್ಟಿದ್ಲು, ಅಮ್ಮ ಶಶಿಗೆ ಕೊಡು, ನಂದು ಬೇಕಾದರೆ ಒಯ್ಯಿ ಅಂತ ಹೇಳಿದ್ರು. ಪಲ್ಯ ಸ್ವಲ್ಪ ಇತ್ತಲ್ಲ, ಹಾಗಾಗಿ ಮೊಸರುಗಾಗಿ ನಾನು ಸೌತೆಕಾಯಿನ ತುರಿದಿದ್ದೀನಿ. ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸು ಬೆಳ್ಳುಳ್ಳಿ ಹಾಕಿ ಒಂದು ಒಗ್ಗರಣೆ ಹಾಕಿದ್ದೀನಿ. ಶ್ರೇಯೂ ಎದ್ದು ಬಂದ, ರೊಟ್ಟಿನೇ ಮಾಡು ಮಮ್ಮಿ ಅಂದ, ಯಾಕಂದರೆ ಚಿಕ್ಕಮ್ಮನ ಮನೆಯಿಂದ ತಂದಿರೋ ಖಾರ ಚಟ್ನಿ ಇತ್ತು. ಖಾರ ಚಟ್ನಿ ಮತ್ತು ಅವನಿಗೆ ಸ್ಕೂಲಿಗೆ ಹಿಂದಿನ ದಿನದ ರೊಟ್ಟಿ ಒಯ್ಯೋಕ್ಕೆ ಚೆನ್ನಾಗಾಗಲ್ಲ, ಹಾಗಾಗಿ ಒಂದು 4 ರೊಟ್ಟಿ ಮಾಡಲ್ಲ ಅಂತ ರೊಟ್ಟಿ ಮಾಡ್ತಾ ಇದ್ದೀನಿ. ಶಶಿಗೆ ಚಕ್ಲಿ ಎಲ್ಲ ಕಟ್ಟಿ ಇಟ್ಟಿದ್ದೀನಿ, ಹೋದರೆ ಕೊಡೋಣ ಅಂತ. ಇವತ್ತು ಹೋಗ್ತೀನೋ ಇಲ್ಲೋ ನನಗೂ ಗೊತ್ತಿಲ್ಲ. ಮೊಸರುಗಾಯಿಗೆ ನಾನು ಸ್ವಲ್ಪ ಉಪ್ಪು ಹಾಕಿ ಅದರಲ್ಲಿರೋ ಸ್ವಲ್ಪ ನೀರಿನ ಹಿಂಡಿ ತೆಗೆದೆ ನಾನು, ಇದರಲ್ಲಿ ತುಂಬ ನೀರಿರುತ್ತೆ, ಮೊಸರು ಉಪ್ಪು ಹಾಕಿದ್ದೀನಿ. ಖಾರ ಚಟ್ನಿ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಶ್ರೇಯು ಅಂತೂ ಬರೀ ಅದರಲ್ಲೇ ಇದ್ದ. ಹೆಸರುಕಾಳು ಪಲ್ಯ ನೋಡ್ಬೋದು ಸ್ವಲ್ಪ ಇದೆ, ರೊಟ್ಟಿನೂ ನಾನು ಮಾಡಿದೆ. ಶ್ರೇಯು ಬಿಸಿ ಬಿಸಿ ರೊಟ್ಟಿ ತಿನ್ನುಬ ಅಂತ ಕರೆದೆ ಅವನಿಗೆ, ಕೊನೆಗೆ ಒಂದು 5 ರಿಂದ 6 ರೊಟ್ಟಿ ಆಗಿತ್ತು ಅಂತ ಅನ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ಸೌತೆಕಾಯಿ ಬಜ್ಜಿ ಇರುತ್ತಲ್ಲ ಅದು ಚೆನ್ನಾಗಿರುತ್ತೆ. ಮಧ್ಯಾಹ್ನ ಅಡುಗೆ ಕೂಡ ಮಾಡಿದೆ, ಯಾಕಂದರೆ ನನಗೆ ನಿಲ್ಲೋದಕ್ಕೆ ಆಗ್ತಿರಲಿಲ್ಲ, ಹಾಗಾಗಿ ಸ್ವಲ್ಪ ರಸಂ ಮಾಡಿದೆ. ಸ್ನಾನ ಮುಗಿಸ್ಕೊಂಡು ಬಂದೆ, ಕೆಲಸ ಏನೂ ಇರಲಿಲ್ಲ, 10:30-11 ಗಂಟೆ ಒಳಗೆ ನನ್ನ ಕೆಲಸ ಆಯಿತು. ಇದು 12 ಗಂಟೆಗೆ ರಸಂ ಮಾಡಿ ಅನ್ನ ಕೂಡ ಆಯಿತು. ಈಗ ಊರಿನ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ಒಂದು ದೇವಸ್ಥಾನಕ್ಕೆ ಹೊರಟಿದ್ದೀನಿ, ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೂ ಫೋನ್ ಬಂದಿತ್ತು ಹಾಗಾಗಿ ಹೊರಟಿದ್ದೀನಿ. ನಮ್ಮೂರ ಹತ್ರನೇ ಒಂದು ವೀರಭದ್ರ ದೇವಸ್ಥಾನ ಇದೆ ಮೂಡುಗೋಡಲ್ಲಿ, ತಾಯಿ ಮನೆಯಲ್ಲಿ, ವಿರಾಣ್ಪುರ ಅಂತ. ತುಂಬ ಹಳೆಯ ದೇವಸ್ಥಾನ ಅದು, ತುಂಬ ಚೆನ್ನಾಗಿತ್ತು ಮುಂಚೆನೂ, ಅದನ್ನು ರೆನೊವೇಷನ್ ಕೂಡ ಮಾಡಿದ್ರು, ಈಗ ಮತ್ತೆ ಹಳೇದಾಗಿದೆ. ಅಲ್ಲಿ ರುದ್ರಾಭಿಷೇಕ ಇಟ್ಕೊಂಡಿದ್ದಾರೆ ಎಲ್ಲರೂ. ಫೋನ್ ಮಾಡಿದರು ನನಗೂ ಬಾ ಅಂತ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಟೈಮ್ ಈಗ 1:30 ಆಗಿದೆ, ಬೇಡ ಬೇಡ ಹೋಗೋದು ಅಂತ ಅಂದ್ಕೊಂಡೆ. ಆಮೇಲೆ ಚಿಕ್ಕಪ್ಪ ಬಾ ಹೋಗಿ ಬರೋಣ ಬೇಕಾದರೆ ಅಂತ ಹೇಳ್ದೆ, ಹಾಗಾಗಿ ಅವನ ಜೊತೆ ಹೋಗ್ತಾ ಇದ್ದೀನಿ. ಅದರಲ್ಲಿದು ಏನೇನು ನಡೆಯುತ್ತೆ ಅನ್ನೋದ್ರೆ ಸ್ವಲ್ಪ ವೀಡಿಯೋ ಹಾಕ್ತೀನಿ ನಿಮ್ಮ ಜೊತೆ ಕೂಡ. ಅದೇನೋ ಯೋಗನೋ ಏನೋ ಅಂತಾರಲ್ಲ ಹಾಗೆ, ನಾನು ಎಷ್ಟೋ ವಿಷಯಗಳು ಯೂಟ್ಯೂಬಿಗಾಗಿ ಹೋಗೋದು ಇದೆ, ಇದು ಕೂಡ ಹಾಗೇ. ಅಮ್ಮ ಹೋಗೋದು ಬೇಡ ಅಂದೆ, ಹಳೆ ಮನೆ ಚಿಕ್ಕಮ್ಮ ಕೂಡ ಕರೆದ್ರು, ಮಿಂಟು ಫೋನ್ ಮಾಡಿದ್ಲು, ಸಾಕ್ಷಿ ಹೇಳಿದ್ಲು ಅಲ್ಲಿಂದ ಫೋನ್ ಮಾಡಿ ಹೋಗಬಾರೆ ಅಂತ. ಅವರೆಲ್ಲ ಹೇಳಿದ್ಮೇಲೆ ಹೊರಟೆ. ಅದು ಹುಷಾರಿಲ್ಲಲ್ಲ, ಇವತ್ತು ಊರಿಗೆ ಹೋಗೋ ದಿನದ ವಿಡಿಯೋ ಇದು. ಆದರೆ ಅದನ್ನು ಯಾವಾಗ ಹಾಕ್ತೀನೋ ಗೊತ್ತಿಲ್ಲ, ಊರಿಗೆ ಹೋಗೋದ್ರ ಜೊತೆ ಹಾಕ್ತೀನೋ ಅಥವಾ ಇನ್ನೊಂದು ಇದ್ರದಕ್ಕಾಗಿ ಒಂದು ವ್ಲಾಗ್ ಮಾಡಿ ಹಾಕ್ತೀನೋ ಗೊತ್ತಿಲ್ಲ. ಊರಿಗೆ ಹೋಗೋದು ಇವತ್ತು, ನಮ್ಮನೆ ಇನ್ನೂ ಪ್ಯಾಕಿಂಗ್ ಏನೂ ಮಾಡಿಲ್ಲ, ಹಳೆ ಮನೆಗೆ ಹೋಗಿದ್ದೆ, ಹೋಗಿ ಕೂದಲು ಉಡಿ ಎಲ್ಲ ಹಾಕ್ಸ್ಕೊಂಡು ಬಂದೆ. ಆಮೇಲೆ ಚಿಕ್ಕಮ್ಮನೂ ಹೊರಟರು, ಬಾ ಅಂತ ಕರೆದ್ರು. ಮಿಂಟು ಕೂಡ ಬರ್ತೀನಿ ಅಂತ ಪಾಪ 2 ಸಲ ಫೋನ್ ಮಾಡಿದ್ಲು. ಆಮೇಲೆ ಮನೆಗೆ ಬಂದೆ, ಚಿಕ್ಕಪ್ಪ ಹೋಗೋಣ ಅಂತ ಹೇಳಿದೆ, ಹಾಗಾಗಿ ಹೊರಟೆ. ಮಲಗೋಣ ಅಂತ ಅಂದ್ಕೊಂಡೆ ನಾನು, ಮಾತ್ರೆ ತಿಂದು ಮಲಗೋಣ ಅಂದ್ಕೊಂಡೆ. ಆಮೇಲೆ ನೋಡೋಣ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂತ ಹೇಳಿ ಅಮ್ಮ ಎಲ್ಲ ಇದನ್ನು ಹಾಕ್ಕೊಟ್ಟು, ಮಡ್ಲಕ್ಕೆ ಅಂತೀನಿ ಸಾರಿ, ಹಣ್ಣುಕಾಯಿ ಎಲ್ಲ ಕೊಟ್ಟರು. ಒಂದು ಸ್ವಲ್ಪ ಹೂ ತೊಗೊಂಡು ಹೊರಟಿದ್ದೀನಿ. ಶ್ರೇಯು ಬೆಳಗ್ಗೆನೇ ಹೋಗಿದ್ದಾನೆ, 11:30 ಅಷ್ಟೊತ್ತಿಗೆ ಹೋದ, ಅದೇ ಹೇಳ್ದಲ್ಲ ದೇವಸ್ಥಾನಕ್ಕೆ ಅಂತ, ಅದೇ ಇದೇ ದೇವಸ್ಥಾನಕ್ಕೆ ಅವನು ಹೋಗಿರೋದು. ಬನ್ನಿ ದೇವಸ್ಥಾನ ತೋರಿಸ್ತೀನಿ ಹೇಗಿದೆ ಏನು ಅನ್ನೋದನ್ನು, ಯಾರ್ಯಾರು ಇದ್ದಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಚಿಕ್ಕಪ್ಪನ ಜೊತೆ ಈಗ ಹೊರಡ್ತಾ ಇದ್ದೀನಿ.
ನಮ್ಮ ಊರಿಂದ ಮುಂದೆ ಸಿಗದೆ ರಾಮನ್ ಕೊಪ್ಪ ಅಂತ. ಇದು ರಾಮನ್ ಕೊಪ್ಪ ರೋಡ್ ನೋಡ್ಬೋದು, ಚೂರೂ ಚೆನ್ನಾಗೇ ಇಲ್ಲ ಈ ರೋಡು. ನಾವು ಕೂಡ ಊರಿಗೆ ಬರೋದಿದ್ರೆ ಇದೇ ರೋಡಲ್ಲೇ ಬರ್ತೀವಿ, ಯಾಕಂದರೆ ತುಂಬ ಶಾರ್ಟ್ಕಟ್ ಆಗುತ್ತೆ. ಈ ಸಲ ಜೋಳ ಹೆಚ್ಚಿಗೆ ಇಲ್ಲೇ ಇಲ್ಲ, ಹಾಗಾಗಿ ನಿಮಗೆ ಜೋಳ ತೋರಿಸ್ತಾ ಇದ್ದೀನಿ. ತುಂಬ ಒಂದೇ ಸಲ ಮಳೆ ಹಿಡೀತಲ್ಲ, ಹಾಗಾಗಿ ತುಂಬ ಜನ ಜೋಳ ಎಲ್ಲ ಸತ್ತು ಹೋಗ್ಬಿಡ್ತು. ಇದೆಲ್ಲ ಇವಾಗ ಹಾಕಿದ್ದಾರೆ ಅಷ್ಟೇ, ಮುಂಚೆ ಎಲ್ಲ ಇದು ಏನಂದರೆ ಒಂಥರ ಕಾಲು ಹಾದಿ ಅಂತಾರಲ್ಲ ಆ ಥರ ಇತ್ತು. ಈಗ ಸ್ಟ್ರೈಟಾಗಿ ಹೋದರೆ ನಾವು ಮಾಸೂರಿಗೆ ಹೋಗ್ತೀವಿ, ಈ ಕಡೆ ಲೆಫ್ಟಿಗೆ ಹೋದರೆ ವಿರಾಣ್ಪುರ ಅಂತ ಸಿಗುತ್ತೆ. ಅಲ್ಲೇನು ಮನೆಗಳು ಏನೂ ಇಲ್ಲ, ಈ ದೇವಸ್ಥಾನ ಮಾತ್ರ ಇರೋದು ಅಲ್ಲಿ, ಯಾರು ಮನೆಗಳು ಇಲ್ಲ. ಅದು ಒಂದು ಊರಿಗೆ, ಹಳ್ಳಿಲಿ ಗೊತ್ತಲ್ಲ ನಿಮಗೆ, ಒಂದೊಂದು ಮನೆ ಇದ್ದರೂ ಕೂಡ ಒಂದೊಂದು ಊರಿರುತ್ತೆ, ಆ ಥರ ಇದು ವಿರಾಣ್ಪುರ ಅಂತ. ಮುಂಚೆ ಎಲ್ಲ ಇಲ್ಲಿ ನಾವು ಕಾಲು ಹಾದಿಲೇ ನಡ್ಕೊಂಡು ಹೋಗಬೇಕಿತ್ತು, ಆಮೇಲೆ ತೋಟದ ಮೇಲೆ ನಾವು ಕೂಡ ನಡ್ಕೊಂಡು ಬರ್ತಾ ಇದ್ವಿ. ಇಲ್ಲೆಲ್ಲ ಜಾನುವಾರನ ಮೇಯಿಸೋದಕ್ಕೆ ಅಂತ ಕರ್ಕೊಂಡು ಬರ್ತಾ ಇದ್ರು. ಇವಾಗೆಲ್ಲ ರೋಡ್ ಮಾಡಿದ್ದಾರೆ, ಇವಾಗ ಕಾರ್ ಎಲ್ಲ ಹೋಗುತ್ತೆ, ಅಂದರೆ ನೋಡ್ಬೋದು ನಿಮಗೆ. ರೋಡ್ ಅಂತ ಏನಿಲ್ಲ, ಸುಮ್ಮನೆ ಒಂದು ಗಾಡಿ ಹಾದಿ ಅಂತಾರಲ್ಲ ಆ ಥರ ಇದೆ, ತುಂಬ ವೆಹಿಕಲ್ಗಳು ಇತ್ತಿತ್ತು. ನೋಡ್ಬೋದು ಇಲ್ಲಿ ಕಾಡು ಮಧ್ಯ ದೇವಸ್ಥಾನ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಂಗೆ ಇಲ್ಲಿ ಬಂದಾಗ ಎಲ್ಲ ಹಳೆಯ ನೆನಪುಗಳೇ ಕಾಡ್ತಾ ಇರುತ್ತೆ. ನಾವೇನು ಮಾಡ್ತಾಯಿದ್ವಿ ಅಂದರೆ, ನಮ್ಮ ಅಜ್ಜಿಯರೆಲ್ಲ ಇರಬೇಕಿದ್ರೆ ಹಳೆ ಮನೇಲಿ ಟ್ರ್ಯಾಕ್ಟ್ರಿ ಇತ್ತು, ಅದ್ರ ಮೇಲುಗಡೆ ಎಲ್ಲ ಸಾಮಾನುಗಳನ್ನ ತಗೊಂಡು ಇಲ್ಲಿ ಬಂದು ಈ ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಅಡುಗೆ ಮಾಡ್ತಾಯಿದ್ರು. ಇಲ್ಲಿ ಅಡುಗೆ ಮಾಡಿ ಪ್ರತಿಯೊಂದೂ, ಕರಿಗಡುಬು ಮತ್ತು ಅನ್ನ ಸಾರು ಪ್ರತಿಯೊಂದು ಇಲ್ಲೇ ಮಾಡಿ ನಾವು ಊಟ ಮಾಡ್ತಾ ಇದ್ವಿ. ಈ ಕಡೆ ಕಟ್ಟೆ ಮೇಲೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇರ್ತಿದ್ವಿ ನಾವು. ಅಲ್ಲೊಂದು ಬುಕ್ ಇರ್ತಿತ್ತು, ಅದ್ರ ಒಳಗಡೆ ನಾವು ಬರಿಬೇಕಿತ್ತು ಬಂದಾಗ ಏನೇನು ಅನುಭವ ಆಯಿತು ಅನ್ನೋದನ್ನು. ಪ್ರತಿ ವರ್ಷ ನಾವು ಕಾರ್ತಿಕ ಮಾಸ ಅಂತ ಹೇಳ್ತೀವಲ್ಲ, ಆ ಮಾಸದಲ್ಲಿ ಇಲ್ಲಿ ಬಂದು ಅಡುಗೆ ಮಾಡಿ ಊಟ ಮಾಡಿ ದೇವರಿಗೆಲ್ಲ ಎಡೆ ಮಾಡಿ ಎಲ್ಲ ಮಾಡಿ ಹೋಗ್ತಾ ಇದ್ವಿ. ಇಲ್ಲಿ ಅವರು ಅಡುಗೆ ಕೂಡ ಮಾಡಿಸಿದ್ರು ಬಂದವರಿಗೆಲ್ಲ, ರುದ್ರಾಭಿಷೇಕ ಮಾಡಿದವರಿಗೆಲ್ಲ. ಇಲ್ಲೊಂದು ಬಾವಿ ಇದೆ, ಆಮೇಲೆ ನಿಮಗೆ ಬಾವಿ ತೋರಿಸ್ತೀನಿ. ಇಲ್ಲೇ ನಾವು ಅಡುಗೆ ಮಾಡ್ತಾ ಇದ್ದಿದ್ದು, ಇಲ್ಲಿ ಒಲೆ ಹಾಕ್ಕೊಂಡು ರುಬ್ಬೋ ಕಲ್ಲು ಕೂಡ ಇದೆ, ಎಲ್ಲದೂ ಇದೆ ಅಲ್ಲಿ ವ್ಯವಸ್ಥೆ. ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ. ಇದು ಚೌಡಮ್ಮ ಅಂತ ದೇವರು, ಇಲ್ಲಿ ಕೂಡ ಉಡಿ ಕೊಟ್ಟು ಪೂಜೆ ಎಲ್ಲ ಆಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಪೂಜೆ ರುದ್ರಾಭಿಷೇಕ ಎಲ್ಲ ಆಗಿತ್ತು, ಮಂಗಳಾರತಿ ನಡೆಯೋದಕ್ಕೆ ಶುರು ಆಗ್ತಾ ಇತ್ತು. ಒಳ್ಳೆ ಟೈಮಿಗೆ ಹೋದ್ವಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಎಲ್ಲ. ನಾನು ಮಾಡಿದ್ದಲ್ಲ ಇದು ವೀಡಿಯೋನ, ಆಶನ್ ಮಗ ವೀಡಿಯೋನ ಮಾಡಿಕೊಟ್ಟ ನನಗೆ. ನೋಡಿ ನಾವು ಹೋದಾಗ ಸ್ವಾಮಿಯರಿಗೆ ಪಾದಪೂಜೆ ನಡೀತಾ ಇತ್ತು, ರುದ್ರಾಭಿಷೇಕ ಎಲ್ಲ ಆಗಿ ಪಾದಪೂಜೆ ನಡೆದು ಆಮೇಲೆ ಮಂಗಳಾರತಿ ಕೂಡ. ನಿಮಗೆಲ್ಲ ಆಶ ಏನಪ್ಪ ಇಲ್ಲಿ ಬಂದ್ಲು ಅಂತ ಅನ್ಬೋದು, ಅವರು ಗಂಡನ್ನ ಮನೆದೇವರು ಇದೆ ಅಂತೆ. ನನಗೂ ಕೇಳಿ ತುಂಬ ಆಶ್ಚರ್ಯ ಆಯಿತು, ಹಾಗೆ ಎಲ್ಲ ದೇವರು ಎಲ್ಲೆಲ್ಲಿ ಇರ್ತಾನೆ ಅಂತ ಹೇಳೋದಕ್ಕಾಗಲ್ಲ. ನೋಡಿ ಮಂಗಳಾರತಿ ನಡೀತಾ ಇದೆ. ಮಿಕ್ಸ್ ಮಾಡಿದ್ದು ಅಲ್ಲ.
ವೀರಭದ್ರ ದೇವಸ್ಥಾನದ ಒಳಗಡೆ ಅಂದರೆ ಗರ್ಭಗುಡಿ ಒಳಗಡೆ ಹೆಣ್ಮಕ್ಳು ಹೋಗೋ ಹಾಗಿಲ್ಲ, ಹಾಗಾಗಿ ಒಳಗಡೆ ಹೋಗಿ ನಾನು ವೀಡಿಯೋನ ಮಾಡಲಿಲ್ಲ, ಹೊರಗಡೆನೆ ನಿಂತ್ಕೊಂಡು ವೀಡಿಯೋನ ಮಾಡ್ತಾ ಇದ್ದೀನಿ. ಅದು ವೀರಭದ್ರ ದೇವರನ್ನ ನೋಡೋದೇ ಒಂಥರ ತುಂಬ ಸಿಟ್ಟಿನ ದೇವರು ಅಂದರೆ ವೀರಭದ್ರ ದೇವರು, ಹಾಗಾಗಿ ವೀರಭದ್ರ ದೇವರನ್ನ ಒಂಥರ ದೃಷ್ಟಿಸಿ ನೋಡೋದಕ್ಕೆ ಹೆದರಿಕೆ ಅನಿಸುತ್ತೆ. ಪೂಜೆ ಎಲ್ಲ ಆಯಿತು, ತುಂಬ ಚೆನ್ನಾಗಾಗಿತ್ತು ಪೂಜೆ ಎಲ್ಲ. ಈಗ ನೋಡಿ ಆ ಕಡೆ ಬಾತ್ರೂಮ್ ಎಲ್ಲ ಕಟ್ಟಿದ್ದಾರೆ, ಸ್ನಾನ ಕೂಡ ಬಂದು ಇಲ್ಲೇ ಮಾಡ್ಬೋದು. ಮುಂಚೆ ಎಲ್ಲ ನಾವೇನು ಮಾಡ್ತಾಯಿದ್ವಿ ಅಂದರೆ ಈ ಬಾವಿ ಒಳಗಡೆ ನೀರನ್ನು ಸೇದ್ಬಿಟ್ಟು ಹಾಗೆ ತಣ್ಣೀರು ಸ್ನಾನ ಮಾಡ್ತಾ ಇದ್ವಿ. ಇದು ಹಳೇ ಬಾವಿನೇ, ಎಷ್ಟು ವರ್ಷದ್ದೋ ಏನೋ ನಂಗೆ ಗೊತ್ತಿಲ್ಲ. ಅಷ್ಟು ನಾವು ಅಜ್ಜಿಯರು ಇರಬೇಕಿದ್ರೆಲ್ಲ ಬರ್ತಾ ಇದ್ವಲ್ಲ, ನಮಗೆ ಇಲ್ಲಿಗೆ ಬರೋದು ಅಂದರೆ ಒಂಥರ ಖುಷಿ. ಈಗ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದಾರೆ, ಪೂಜೆ ಆಯ್ತಲ್ಲ. ಹಳೆ ಮನೆ ಚಿಕ್ಕಮ್ಮ ಕೂಡ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ. ಊಟಕ್ಕೆ ಹೋಗೋಣ ಅಂತ ನಾವು ಕೂಡ ಊಟಕ್ಕೆ ಹೋದ್ವಿ. ಚಿತ್ರಾನ್ನ, ಬೋಂಡ, ಪಲ್ಯ ಮತ್ತು ಕೋಸಂಬರಿ, ಉಪ್ಪಿನಕಾಯಿ, ಪಾಯಸ, ಅನ್ನ ಸಾರು ಕೂಡ ಇತ್ತು. ಆಮೇಲೆ ಆಶಾ, ನಾನು ಚಿಕ್ಕಮ್ಮ ಒಟ್ಟಿಗೆ ಕೂತ್ಕೊಂಡು ಊಟನ ಮಾಡ್ತಾ ಇದ್ವಿ. ಆಶಾನ ತೋರಿಸ್ತೀನಿ ನಿಮಗೆಲ್ಲ, ಆಶಾ ಏನು ಅಂತ ಆಶ್ಚರ್ಯ ಆಗುತ್ತೆ ಅನಿಸುತ್ತೆ ನೋಡಿ. ಆಶಾ ಊಟ ಮಾಡ್ತಾ ಇದ್ದಾಳೆ, ಆಮೇಲೆ ಹೇಳ್ತಾ ಇದ್ಲು ನೋಡಿ, ನಾವೆಲ್ಲ ಎಷ್ಟು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ, ನಿಮಗೆ ಬರೀ ವಿಡಿಯೋ ಮಾಡೋದು ಫೋಟೋ ತೆಗೆಯೋದು ಇದೇ ನಿಮ್ಮ ಕೆಲಸ, ನೆಮ್ಮದಿನೇ ಇಲ್ಲ ನಿಮಗೆ ಅಂತ ಹೇಳ್ತಾ ಇದ್ಲು. ಅವಳು ಹೇಳಿದ್ದು ಒಂಥರ ಹೌದು ಅಂತ ಅನ್ನಿಸ್ತು. ಎಲ್ಲರೂ ಊಟನ ಹಾಕಿಸ್ಕೊಂಡು ಬಂದು ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಶ್ರೇಯು ಮತ್ತು ಆಶಾನ್ ಮಗ ಕೂಡ ಇಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಇಲ್ಲಿ ಮಲಗಬೇಕು, ಒಳ್ಳೆ ಗಾಳಿ ಬೀಸ್ತಾ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ಈ ಕಡೆ ಎಲ್ಲ ಊಟಕ್ಕೆ ಬಡಿಸ್ತಾ ಇದ್ರು, ಎಲ್ಲ ನಿಂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಒಂದೊಳ್ಳೆ ಪ್ರಕೃತಿ ಮಡಿಲಲ್ಲಿರೋ ದೇವಸ್ಥಾನ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದ ಕೀ ಕೂಡ ಯಾವಾಗಲೂ ನಮ್ಮನೆಯಲ್ಲೇ ಇರ್ತಾ ಇತ್ತು, ಯಾರೇ ಬಂದರೂ ನಮ್ಮನೆಗೆ ಬಂದು ದೇವಸ್ಥಾನದ ಕೀನ ಒಯ್ತಾ ಇದ್ರು. ಇವಾಗೆಲ್ಲ ಒಬ್ಬರ ಪೂಜಾರಿನ ನೇಮಕ ಮಾಡಿದ್ದಾರೆ, ಅವ್ರ ಹತ್ರ ಇರುತ್ತೆ. ತುಂಬಾ ಖುಷಿಯಾಯಿತು ನನಗೆ, ಹಳೇ ನೆನಪುಗಳೆಲ್ಲ ಮೆಲುಕು ಹಾಕೋದು ಅಂತಾರಲ್ಲ ಆ ಥರ ಅನ್ನಿಸ್ತಾ ಇತ್ತು. ನಾನು ಹೋಗದೆ ಹೋಗಿದ್ರೆ ಎಷ್ಟು ಮಿಸ್ ಮಾಡ್ಕೊತಿದ್ದೆ ಅಂತ ಅನ್ನಿಸ್ತು. ನೋಡ್ಬೋದು ನಾನು ನನ್ನ ಚಿಕ್ಕಪ್ಪ ಊಟ ಮಾಡಿ ಹೊರಟ್ವಿ, ಎದುರುಗಡೆಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಹಾಕಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಹಾಕಿರೋ ಒಂದು ವೀಡಿಯೋಕ್ಕೆ ಲೈಕ್ ಮಾಡಿ. ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮಗಾಗಿ ಕಷ್ಟಪಟ್ಟು ಹುಷಾರಿಲ್ಲದೆ ಇದ್ದರೂ ಹೋಗಿ ವೀಡಿಯೋನ ಮಾಡಿದ್ದೀನಿ, ಹಾಗಾಗಿ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವೀಡಿಯೋ ನೋಡಿದ ತಕ್ಷಣ ಒಂದು ಲೈಕ್ನ ಮಾಡಿ. ನೀವೆಲ್ಲ ಲೈಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನನಗೆ ಒಂದು ಎನರ್ಜಿ ಬೂಸ್ಟರ್ ಥರ ಅನ್ಸೋಕ್ಕೆ ಶುರುವಾಗುತ್ತೆ. ಓ, ಯಾರೋ ನನ್ನ ವೀಡಿಯೋನ ಇಷ್ಟಪಡ್ತಾ ಇದ್ದಾರೆ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ನೋಡ್ಬೋದು ಮಳೆ ಮೋಡ ಆಗ್ತಾ ಇತ್ತು, ಹಾಗಾಗಿ ನಾವು ಹೊರಟ್ವಿ. ಮತ್ತು ನಾನು ಊರಿಗೆ ಕೂಡ ಬರಬೇಕಾಗಿತ್ತು, ಊರಿನ ವೀಡಿಯೋ ಬಂದ ಮೇಲೆ ಈ ವೀಡಿಯೋ ಬರುತ್ತೆ ನಿಮಗೆ. ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.